नमस्कार गुड मॉर्निंग 30 मिनट्स 30 न्यूज के स्वागत नानु नविता जैन इवत्तु ग्राम पंचायत चुनाव अंतिम हंतद मतदान के याव रीतिया सिद्धतेगळन्नु नडेसलागिदे न्यू इयर गे याव रीति अंत होस रूल्स जारिगे बरलिदे अदर जोतेगे करुनाडिगे ईग हाई स्पीड कोरोना कंटकवागलिदे ई एल्ल सुद्दिगळ जोतेगे साकष्टु प्रमुख सुद्दिगळिवे ओंदोंदागि नोड्ता होगोण ग्राम पंचायत चुनाव एरडने हागू अंतिम हंतद मतदान आरंभवागिदे इवत्तु राज्यद 109 तालूकुगळ 2709 ग्राम पंचायतगळल्लि बेळगे 7 रिंद संजे 5 रवरेगे मतदान नडेयलिदे ओट्टु 39378 स्थानगळिगे मतदान नडेयलिद्दु डिसेंबर 30 रंदु मत एणिके नडेयलिदे मोदल हंतद ग्राम पंचायति चुनावणेयन्न शांतियुतवागि नडेसिरुव चुनावणा आयोग इवत्तिन एरडने हंतद मतदानदल्लू पारदर्शकतेगे बेकाद एल्ल क्रम ತೆಗೆದುಕೊಂಡಿದೆ ನಿರ್ಭಯಾ ಸೇಫ್ ಸಿಟಿ ಟೆಂಡರ್ ಮಾಹಿತಿ ಸೋರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚುವರಿ ಪೊಲೀಸ್ ಆಯುಕ್ತ ಹೇಮಂತ್ ನಿಂಬಾಳ್ಕರ್ ಇವತ್ತು ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ಗೃಹ ಕಾರ್ಯದರ್ಶಿ ಡಿ ರೂಪಾ ಬರೆದಿರುವ ಪತ್ರ ಸಂಬಂಧ ಹೇಮಂತ್ ನಿಂಬಾಳ್ಕರ್ ಉತ್ತರ ಕೊಡುವಂತಹ ಸಾಧ್ಯತೆ ಇದೆ ಇವತ್ತು ಬೆಳಗ್ಗೆ 11:30 ಕ್ಕೆ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಹೇಮಂತ್ ನಿಂಬಾಳ್ಕರ್ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವುದೋ ಲೆಟರ್ ಹರಿದಾಡ್ತಾ ಇದೆ ಅಂತ ನಾನು ಪ್ರತಿಕ್ರಿಯಿಸೋದಿಕ್ಕಾಗಲ್ಲ ನಾನು ಸರ್ಕಾರಿ ಅಧಿಕಾರಿ ನನಗೆ ನಿಯಮಗಳಿವೆ ಅದರ ಅಡಿಯಲ್ಲೇ ನಾನು ಕಾರ್ಯನಿರ್ವಹಿಸಬೇಕು ಅಂತ ಹೇಳಿರುವ ಹೇಮಂತ್ ನಿಂಬಾಳ್ಕರ್ ಇವತ್ತು 11:30 ಕ್ಕೆ ಎಲ್ಲಾ ವಿಚಾರವನ್ನ ವಿವರವಾಗಿ ಮಾತಾಡ್ತೇನೆ ಅಂತ ತಿಳಿಸಿದ್ದಾರೆ ಸೇಫ್ ಸಿಟಿ ಟೆಂಡರ್ ಮಾಹಿತಿ ಸೋರಿಕೆ ವಿಚಾರದಲ್ಲಿ ಐಪಿಎಸ್ ಅಧಿಕಾರಿಗಳ ಲೆಟರ್ ವಾರ್ ಮುಂದುವರೆದಿದೆ ಗೃಹ ಇಲಾಖೆ ಕಾರ್ಯದರ್ಶಿ ಡಿ ರೂಪಾ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಹಾಗೂ ಗೃಹ ಇಲಾಖೆಯ ಅಪರ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆದು ಹಿರಿಯ ಐಪಿಎಸ್ ಅಧಿಕಾರಿ ಹೇಮಂತ್ ನಿಂಬಾಳ್ಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಐಎಂಎ ವಂಚನೆ ಪ್ರಕರಣಕ್ಕೆ ಆರೋಪಿಯಾಗಿರುವ ಹೇಮಂತ್ ನಿಂಬಾಳ್ಕರ್ ಸರ್ಕಾರದ ಗಮನಕ್ಕೆ ಸುಳ್ಳು ದೂರನ್ನು ಕೊಟ್ಟಿದ್ದಾರೆ ಇಂತಹ ಹಿನ್ನೆಲೆ ಇರುವ ನಿಂಬಾಳ್ಕರ್ ಅವರನ್ನು ಸೇಫ್ ಸಿಟಿ ಟೆಂಡರ್ ಕಮಿಟಿ ಅಧ್ಯಕ್ಷ ಸ್ಥಾನದಿಂದ ವಜಾಗೊಳಿಸಬೇಕು ಅಂತ ಪತ್ರದಲ್ಲಿ ಬರೆದಿದ್ದಾರೆ ಗೃಹ ಇಲಾಖೆ ಕಾರ್ಯದರ್ಶಿಯಾಗಿ ಕಂಪನಿಗಳಿಂದ ಮಾಹಿತಿ ಸಂಗ್ರಹಿಸಿದ್ದೇನೆಯೇ ಹೊರತು ಕಾನೂನು ಬಾಹಿರವಾಗಿ ನಡೆದುಕೊಂಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೆನೇ ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಕ್ರೂಸರ್ನಲ್ಲಿದ್ದ 5 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ 3 ಸ್ಥಿತಿ ಚಿಂತಾಜನಕವಾಗಿದ್ದು 4 ಗಂಭೀರವಾಗಿ ಗಾಯವಾಗಿದೆ ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಬಿಜಿಕರೆ ಗ್ರಾಮದ ಬಳಿ ಈ ಘಟನೆ ನಡೆದಿದೆ ಕೆಎಸ್ಆರ್ಟಿಸಿ ಚಾಲಕರ ನಿರ್ಲಕ್ಷ್ಯವೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ ಗಾಯಾಳುಗಳನ್ನು ಚಳ್ಳಕೆರೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಬೆಂಗಳೂರಿಗೆ ಕೂಲಿ ಕೆಲಸಕ್ಕೆ ತೆರಳುತ್ತಾ ಇದ್ದ ರಾಯಚೂರು ಮೂಲದ ಕಾರ್ಮಿಕರು ಜವರಾಯನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾರೆ ಕರ್ನಾಟಕದಲ್ಲಿ ಬ್ರಿಟನ್ನ ಕೊರೋನಾ ರೂಪಾಂತರ ವೈರಸ್ ಭೀತಿ ಮತ್ತಷ್ಟು ಜಾಸ್ತಿಯಾಗಿದೆ ಬ್ರಿಟನ್ನಿಂದ ರಾಜ್ಯಕ್ಕೆ ಬಂದವರಲ್ಲಿ ನಿನ್ನೆ ಮತ್ತೆ 9 ಮಂದಿಯ ವರದಿ ಪಾಸಿಟಿವ್ ಬಂದಿದೆ ಈ ಮೂಲಕ ರಾಜ್ಯದಲ್ಲಿ ಒಟ್ಟು 23 ಯುಕೆ ಪ್ರಯಾಣಿಕರಿಗೆ ಕೋವಿಡ್ ಸೋಂಕು ದೃಢಪಟ್ಟಿದೆ ಬೆಂಗಳೂರಿನಲ್ಲೂ ಬ್ರಿಟನ್ ಭಯ ಆವರಿಸಿದ್ದು ನಿನ್ನೆ 9 ಮಂದಿ ಪಾಸಿಟಿವ್ ಕೇಸ್ಗಳಲ್ಲಿ 3 ಬೆಂಗಳೂರಿನವರು ಇವರಿಗೆ ಬೆಂಗಳೂರಿನಲ್ಲಿ 14 ಮಂದಿ ಬ್ರಿಟನ್ ಪ್ರಯಾಣಿಕರಲ್ಲಿ ಸೋಂಕು ಪತ್ತೆಯಾಗಿದೆ ಅಲ್ಲದೆ ನಿನ್ನೆ 15 ಮಂದಿ ಯುಕೆ ಪ್ರಯಾಣಿಕರ ಆರ್ಟಿಪಿಸಿಆರ್ ಪರೀಕ್ಷೆ ಮಾಡಲಾಗಿದ್ದು ಅದರ ವರದಿ ಇವತ್ತು ಬರಲಿದೆ ಭಾರತದಲ್ಲಿ ಆಕ್ಸ್ಫರ್ಡ್ನ ಕೋವಿಶೀಲ್ಡ್ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ಕೊಡುವ ಸಾಧ್ಯತೆಗಳಿದೆ ಮೂಲಗಳ ಪ್ರಕಾರ ಭಾರತ್ ಬಯೋಟೆಕ್ ಅಭಿವೃದ್ಧಿಪಡಿಸುತ್ತಾ ಇರುವ ಕೋವ್ಯಾಕ್ಸಿನ್ ಲಸಿಕೆಯನ್ನ ತುರ್ತು ಸಂದರ್ಭದಲ್ಲಿ ಬಳಸಲು ಅನುಮತಿ ನೀಡುವುದಕ್ಕೆ ಇನ್ನೂ ಕಾಲಾವಕಾಶ ಬೇಕಾಗಿದೆ ಯಾಕಂದ್ರೆ ಈ ಲಸಿಕೆಯ 3 ಹಂತದ ಪ್ರಯೋಗ ಇನ್ನೂ ನಡೆಯತಾ ಇದೆ ಹೀಗಾಗಿ ಜನವರಿ ತಿಂಗಳಲ್ಲಿ ಕೋವಿಡ್ ಲಸಿಕೆಯನ್ನ ವಿತರಿಸಲು ರೆಡಿಯಾಗಿರುವ ಭಾರತ ಮುಂದಿನ ವಾರ ಆಕ್ಸ್ಫರ್ಡ್ನ ಕೋವಿಶೀಲ್ಡ್ ಲಸಿಕೆಗೆ ಒಪ್ಪಿಗೆ ಕೊಡುವ ಸಾಧ್ಯತೆ ಇದೆ ಅಂತ ತಿಳಿದು ಬಂದಿದೆ ಕೋವಿಶೀಲ್ಡ್ ಭಾರತದಲ್ಲಿ ಬಿಡುಗಡೆಯಾಗಲಿರುವ ಮೊದಲ ಕೋವಿಡ್ ಲಸಿಕೆಯಾಗಿರಲಿದೆ ಅಂತ ಹೇಳಲಾಗಿದೆ ಗಣರಾಜ್ಯೋತ್ಸವ ಹಾಗೂ ಸೇನಾ ದಿನದ ಮೆರವಣಿಗೆಗಾಗಿ ದೆಹಲಿಗೆ ತೆರಳಿದ್ದ ಸೈನಿಕರಲ್ಲಿ 150 ಮಂದಿ ಸೈನಿಕರು ಕೊರೋನಾ ಸೋಂಕಿಗೆ ತುತ್ತಾಗಿದ್ದಾರೆ ನವೆಂಬರ್ ತಿಂಗಳಿನಿಂದ 2000 ಕ್ಕೂ ಅಧಿಕ ಸೇನಾ ಸಿಬ್ಬಂದಿ ವಿವಿಧ ಸಾರಿಗೆ ಮೂಲಕ ದೆಹಲಿಗೆ ತೆರಳಿದ್ರು ಪ್ರೋಟೋಕಾಲ್ ಅಡಿ ಕೋವಿಡ್ 19 ಕಡ್ಡಾಯ ಪರೀಕ್ಷೆ ಮಾಡಿದಾಗ 150 ಸೇನಾ ಸಿಬ್ಬಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ ನೆಗೆಟಿವ್ ಬಂದವರನ್ನ ಸೇಫ್ ಬಬಲ್ಗೆ ಕಳುಹಿಸಲಾಗಿದೆ ಜನವರಿ 15 ಕ್ಕೆ ಸೇನಾ ದಿನ ನಡೆಯಲಿದ್ದು ಪಾಸಿಟಿವ್ ಬಂದಿರುವ ಸೇನಾ ಸಿಬ್ಬಂದಿ ಅಷ್ಟರೊಳಗೆ ಚೇತರಿಸಿಕೊಂಡು ಸೇಫ್ ಬಬಲ್ ಸೇರಬಹುದಾಗಿದೆ ಬ್ರಿಟನ್ನಲ್ಲಿ ಈಗ ಭಾರೀ ವೇಗವಾಗಿ ಹರಡುತ್ತಾ ಇರುವ ರೂಪಾಂತರಗೊಂಡ ಕೊರೋನಾ ವೈರಸ್
ಭಾರತ ಕಳೆದ ಮಾರ್ಚ್ ಮೇ ಅವಧಿಯಲ್ಲಿ ಈಗಾಗಲೇ ಜಾಸ್ತಿ ಆಗಿತ್ತು ಇದರಿಂದಾಗಿ ಭಾರತದಲ್ಲಿ ಅತಿ ವೇಗದಲ್ಲಿ ಕೊರೋನಾ ಸೋಂಕು ಹರಡೋದಕ್ಕೆ ಕಾರಣವಾಗಿತ್ತು ಅನ್ನುವ ಸಂಗತಿಯನ್ನ ಐಜಿಐಜಿ ನಿರ್ದೇಶಕ ಅನುರಾಗ್ ಅಗರ್ವಾಲ್ ಹೇಳಿದ್ದಾರೆ ಮಾರ್ಚ್ ಮತ್ತು ಮೇ ತಿಂಗಳ ಅವಧಿಯಲ್ಲಿ ಭಾರತ ಅತ್ಯಂತ ವಿಭಿನ್ನವಾದ ಕೊರೋನಾ ವೈರಸ್ನ ದಾಳಿಗೆ ತುತ್ತಾಗಿತ್ತು ರೂಪಾಂತರಗೊಂಡಿದ್ದ ಈ ವೈರಸ್ಗೆ ಎ ಅನ್ನುವ ಹೆಸರನ್ನ ಇಡಲಾಗಿತ್ತು ಈ ಸೂಪರ್ ಸ್ಪ್ರೆಡರ್ ವೈರಸ್ ಆರಂಭದಲ್ಲಿ ಆಸ್ಟ್ರೇಲಿಯಾ ಏಷ್ಯಾದಲ್ಲಿ ಕಂಡುಬಂದಿತ್ತು ಬಳಿಕ ಭಾರತದ ವಿವಿಧ ನಗರಗಳಲ್ಲಿ ಕೊರೋನಾ ವೈರಸ್ ಅತಿಯಾಗಿತ್ತು ಅಂತ ಹೇಳಿದ್ದಾರೆ ಕಳೆದ ವರ್ಷ ಬ್ರಿಟನ್ ಅನ್ನು ಹಿಂದಿಕ್ಕಿ ಜಗತ್ತಿನ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದ್ದ ಭಾರತ ಈಗ ಕೊರೋನಾ ಲಾಕ್ ಡೌನ್ ನ ಪರಿಣಾಮ ಮತ್ತೆ ಆರನೇ ಸ್ಥಾನಕ್ಕೆ ಕುಸಿದಿದೆ ಐದನೇ ಸ್ಥಾನಕ್ಕೆ ಮತ್ತೆ ಈಗ ಬ್ರಿಟನ್ ಬಂದಿದ್ದು ಬ್ರಿಟನ್ ದೇಶವನ್ನ ಹಿಂದಿಕ್ಕಿ ಭಾರತ ಐದನೇ ಸ್ಥಾನಕ್ಕೆ ಏರೋದಕ್ಕೆ 2025 ರವರೆಗೂ ಕಾಯಬೇಕಾಗುತ್ತೆ 2019 ರಲ್ಲಿ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಗಳ ಪೈಕಿ ಆರನೇ ಸ್ಥಾನದಲ್ಲಿದ್ದ ಭಾರತ ಬ್ರಿಟನ್ ನನ್ನ ಹಿಂದಕ್ಕೆ ಐದನೇ ಸ್ಥಾನಕ್ಕೇರಿತ್ತು ಆದರೆ ಕೊರೋನಾ ಪರಿಣಾಮ ರೂಪಾಯಿ ಮೌಲ್ಯ ಕುಸಿದಿದ್ದರಿಂದ ಮತ್ತೆ ಬ್ರಿಟನ್ ಐದನೇ ಸ್ಥಾನಕ್ಕೇರಿ ಭಾರತ ಈಗ ಆರನೇ ಸ್ಥಾನಕ್ಕೆ ಬಂದಿದೆ 2024 ರವರೆಗೂ ಇದೇ ಸ್ಥಿತಿ ಇರುವ ಸಾಧ್ಯತೆ ಇದೆ ಎನ್ನಲಾಗಿದೆ ರೂಪಾಂತರ ವೈರಸ್ ಭೀತಿ ಇದ್ದರೂ ವಾರಾಂತ್ಯದಲ್ಲಿ ರಾಜ್ಯದ ಪ್ರವಾಸಿಗರು ಡೋಂಟ್ ಕೇರ್ ಮಾಡಿದ್ದಾರೆ ನಿನ್ನೆ ಮೈಸೂರಿನ ಅರಮನೆ ಹಾಗೂ ಮೃಗಾಲಯದಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿತ್ತು ಈ ಎರಡೂ ಸ್ಥಳಗಳಲ್ಲಿ ಪ್ರವಾಸಿಗರು ಕೊರೋನಾಗೆ ಡೋಂಟ್ ಕೇರ್ ಮಾಡಿದ್ದಾರೆ ಸಾಮಾಜಿಕ ಅಂತರವನ್ನ ಮರೆತು ಎಂಜಾಯ್ ಮಾಡಿದ್ರು ಅತ್ತ ಚಾಮುಂಡಿ ಬೆಟ್ಟದಲ್ಲೂ ಹೆಚ್ಚಿನ ಜನಸಂದಣಿ ಇತ್ತು ಚಾಮುಂಡಿಯಲ್ಲಿ ಭಕ್ತರು ಕೂಡ ಕೊರೋನಾ ನಿಯಮಗಳನ್ನು ಮರೆತಿದ್ರು ಕೊಡಗಿನ ಕುಶಾಲನಗರ ಸಮೀಪದ ಕಾವೇರಿ ನಿಸರ್ಗಧಾಮಕ್ಕೆ ನಿನ್ನೆ ಪ್ರವಾಸಿಗರ ದಂಡೆ ಹರಿದು ಬಂದಿತ್ತು ಕಾವೇರಿ ನಿಸರ್ಗಧಾಮಕ್ಕೆ ಒಂದೇ ದಿನದಲ್ಲಿ 2000 ಪ್ರವಾಸಿಗರು ಭೇಟಿ ಕೊಟ್ಟರು ಕೋವಿಡ್ ಎರಡನೇ ಅಲೆ ಆತಂಕದ ನಡುವೆಯೂ ಪ್ರವಾಸಿಗರು ಮೈ ಮರೆತಿದ್ರು ಒಬ್ಬರೂ ಮಾಸ್ಕ್ ಹಾಕಿರಲಿಲ್ಲ ನಿಯಮ ಪಾಲಿಸದೆ ನಿಸರ್ಗಧಾಮದ ಕಾವೇರಿ ಹೊಳೆಯಲ್ಲಿ ಆಟ ಆಡಿದ್ದಾರೆ ಪೋಷಕರು ಚಿಕ್ಕ ಮಕ್ಕಳಿಗೂ ಮಾಸ್ಕ್ ಹಾಕಿರಲಿಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಸೂಚನೆಗೂ ಕ್ಯಾರೆ ಮಾಡಿಲ್ಲ ರಾಜ್ಯದಲ್ಲಿ ಕೊರೋನಾ ಎರಡನೇ ಅಲೆ ಭೀತಿ ಇದೆ ಬ್ರಿಟನ್ ವೈರಸ್ ಕೂಡ ಆತಂಕವನ್ನು ಸೃಷ್ಟಿಸಿದೆ ಇದೇ ಹೊತ್ತಲ್ಲಿ ಪ್ರವಾಸಿಗರು ಉಡುಪಿಯಲ್ಲಿ ಕೊರೋನಾಗೆ ಡೋಂಟ್ ಕೇರ್ ಮಾಡಿದ್ದಾರೆ ಮಲ್ಪೆಯ ಕಡಲ ತೀರದಲ್ಲಿ ಪ್ರವಾಸಿಗರು ಗುಂಪು ಗುಂಪಾಗಿ ಸೇರಿ ಸಖತ್ತಾಗಿ ಎಂಜಾಯ್ ಮಾಡಿದ್ದಾರೆ ವೀಕೆಂಡ್ ಮೋಜು ಮಸ್ತಿಯಲ್ಲಿ ತೊಡಗಿದ್ದ ಜನ ಮಾಸ್ಕ್ ಸಾಮಾಜಿಕ ಅಂತರ ಇದ್ಯಾವುದ ಪರಿವೆಯೂ ಇಲ್ಲದೆ ಎಂಜಾಯ್ ಮಾಡಿದರು ಬಾಗಲಕೋಟೆ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ನಿನ್ನೆ ಪ್ರವಾಸಿಗರ ದಂಡೆ ಸೇರಿತ್ತು ಐತಿಹಾಸಿಕ ಪ್ರವಾಸಿ ತಾಣಗಳಾದ ಬಾದಾಮಿ ಐಹೊಳೆ ಪಟ್ಟದಕಲ್ಲಿನಲ್ಲಿ ದೇಶ ವಿದೇಶಗಳ ಪ್ರವಾಸಿಗರು ಸೇರಿದ್ರು ಪ್ರವಾಸಿಗರು ಕೊರೋನಾ ನಿಯಮ ಪಾಲಿಸಿರುವುದು ಕಂಡು ಬರಲೇ ಇಲ್ಲ ಸಾಮಾಜಿಕ ಅಂತರವಿಲ್ಲದೆ ಐತಿಹಾಸಿಕ ತಾಣಗಳನ್ನು ವೀಕ್ಷಣೆ ಮಾಡಿದ್ದಾರೆ ಕೆಲ ಪ್ರವಾಸಿಗರು ಮಾಸ್ಕ್ ಸಹ ಇಲ್ಲದೆ ಓಡಾಡಿದ್ದಾರೆ ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕೋದಿಕ್ಕೆ ಗೃಹ ಇಲಾಖೆ ನಿರ್ಧಾರ ಮಾಡಿದೆ ನಿರ್ಬಂಧ ಹೇಗಿರಬೇಕು ಅಂತ ಮಾರ್ಗಸೂಚಿ ರೆಡಿ ಮಾಡಿ ಅಂತ ನಗರ ಪೊಲೀಸ್ ಆಯುಕ್ತರಿಗೆ ಗೃಹ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಡಿಸೆಂಬರ್ 30 ಹಾಗೂ 31ಕ್ಕೆ ಜಾರಿಗೆ ಬರುವಂತೆ ಕಟ್ಟುನಿಟ್ಟಿನ ಗೈಡ್ಲೈನ್ಸ್ ಬಿಡುಗಡೆ ಮಾಡೋದಕ್ಕೆ ಪೊಲೀಸ್ ಕಮಿಷನರ್ ಕಮಲ್ ಪಂತ್ ರೆಡಿಯಾಗಿದ್ದಾರೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಹಾಗೂ ಎಂಜಿ ರೋಡ್ ಹಾಗೂ ಸಾರ್ವಜನಿಕ ರಸ್ತೆಗಳಲ್ಲಿ ಹೊಸ ವರ್ಷಾಚರಣೆಗೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ ಸೈನ್ಸ್ 30-31ನೇ ತಾರೀಖು ಆ ಸಮಯದಲ್ಲಿ ಏನಾಗಬೇಕು ಆ ಪ್ರಕಾರ ನಾವು ಮಾಡಬೇಕಾಗುತ್ತದೆ ಇದಕ್ಕೆ ನಮಗೆ ಮಾನ್ಯ ಗೃಹ ಸಚಿವರು ಆದೇಶ ನೀಡಿದ್ದಾರೆ ಎಲ್ಲ ಪರಿಸ್ಥಿತಿಗಳನ್ನು ಸರಿಯಾಗಿ ವಿಶ್ಲೇಷಿಸಿ ನಾವು ಈ ಬಗ್ಗೆ ಮುಂದಿನ ಬರೋ ದಿವಸದಲ್ಲಿ ಸಮಗ್ರವಾದ ಒಂದು ನಿರ್ದೇಶನಗಳನ್ನು ಜಾರಿಗೊಳಿಸ್ತೀವಿ ಈ ಕುರಿತು ನಮ್ಮ ಅಧಿಕಾರಿಗಳ ಜೊತೆ ಕೂಡ ನಾನು ಚರ್ಚೆ ಮಾಡಬೇಕಾಗುತ್ತದೆ ಮತ್ತೆ ಅವರಿಂದ ಬರೋ ಫೀಡ್‌ಬ್ಯಾಕ್ ಪ್ರಕಾರನೇ ಈ ಆದೇಶವನ್ನು ಜಾರಿ ಮಾಡುತ್ತೀವಿ ಒಂದೆರಡು ದಿವಸ ಸಕಾಲ ಅವಕಾಶದಲ್ಲಿ ಈ ಬಗ್ಗೆ ಹೊಸ ವರ್ಷದ ಸಂಭ್ರಮಾಚರಣೆಯನ್ನ ನಂದಿ ಬೆಟ್ಟದಲ್ಲಿ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದವರಿಗೆ ಜಿಲ್ಲಾಡಳಿತ ಬಿಗ್ ಶಾಕ್ ನೀಡಿದೆ ಕೊರೋನಾ ಸೋಂಕು ಹರಡೋದನ್ನು ತಡೆಯುವ ಸಲುವಾಗಿ ಜಿಲ್ಲಾಡಳಿತ ಡಿಸೆಂಬರ್ 30ರಿಂದ ಜನವರಿ 2ರವರೆಗೂ ನಂದಿ ಬೆಟ್ಟಕ್ಕೆ ಪ್ರವೇಶ ನಿಷೇಧಿಸಿದೆ ನಂದಿ ಬೆಟ್ಟದಲ್ಲಿ ಪ್ರತಿ ವರ್ಷ ಸಾವಿರಾರು ಮಂದಿ ಹೊಸ ವರ್ಷಾಚರಣೆ ಮಾಡ್ತಾ ಇದ್ರು ಹೀಗಾಗಿ ಪ್ರವೇಶ ನಿರ್ಬಂಧಿಸುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿತ್ತು ಅದಕ್ಕೆ ಜಿಲ್ಲಾಡಳಿತ ಒಪ್ಪಿಗೆ ಸೂಚಿಸಿ ಪ್ರವೇಶವನ್ನು ನಿರ್ಬಂಧಿಸಿದೆ ರೂಪಾಂತರ ವೈರಸ್ ಭೀತಿಯ ನಡುವೆ ನಿನ್ನೆ ರಾಜ್ಯದಾದ್ಯಂತ 857 ಹೊಸ ಕೋವಿಡ್ ಪ್ರಕರಣಗಳು ಪತ್ತೆಯಾಗಿದೆ 7 ಮಂದಿ ಸೋಂಕಿತರು ಸಾವಿಗೀಡಾಗಿದ್ದಾರೆ ಕೋವಿಡ್ನಿಂದ ಮೃತಪಟ್ಟವರ ಸಂಖ್ಯೆ 12051ಕ್ಕೆ ಏರಿಕೆಯಾಗಿದೆ ಬೆಂಗಳೂರಲ್ಲಿ 471 ಹೊಸ ಪಾಸಿಟಿವ್ ಪ್ರಕರಣಗಳು ದೃಢಪಟ್ಟಿದ್ದು ಬೆಂಗಳೂರಲ್ಲಿ ನಿನ್ನೆ 4 ಜನರು ಕೋವಿಡ್ಗೆ ಸಾವನ್ನಪ್ಪಿದ್ದಾರೆ ಭಾರತದಲ್ಲಿ ನಿನ್ನೆ 300ಕ್ಕಿಂತ ಕಡಿಮೆ ಸೋಂಕಿತರು ಸಾವನ್ನಪ್ಪಿದ್ದು ನಿನ್ನೆ ದೇಶದಲ್ಲಿ 251 ಮಂದಿ ಸಾವಿಗೀಡಾಗಿದ್ದಾರೆ ಇದು ಕಳೆದ 6 ತಿಂಗಳಿನಲ್ಲಿ ಅತಿ ಕಡಿಮೆ ಸೋಂಕಿತರು ಸಾವನ್ನಪ್ಪಿದಂತಾಗಿದೆ
ಶ್ರೇಯಾ ಫೈ ಬಾಲ ಬಿಚ್ಚಿದ್ರೆ ಬಾಲಾನು ಕಟ್ ತಲೆನು ಕಟ್ ಹೀಗಂತ ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಚಿಕ್ಕಮಗಳೂರಲ್ಲಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಿಎಫ್ಐ ಮೇಲೆ ಇಡಿ ದಾಳಿ ಸಂಬಂಧ ಬಿಜೆಪಿ ರಾಜ್ಯಾಧ್ಯಕ್ಷರ ಕಚೇರಿ ಮೇಲೆ ಮುತ್ತಿಗೆ ಯತ್ನಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ಸಿಟಿ ರವಿ ತನಿಖೆ ಮಾಡಬೇಡ ಅನ್ನೋದಕ್ಕೆ ಪಿಎಫ್ಐ ಯಾರು ಅಂತ ಪ್ರಶ್ನಿಸಿದರು. ಭಯೋತ್ಪಾದನೆಗೆ ವಿದೇಶದಿಂದ ಹಣ ಬರೋದನ್ನ ತಡೆಯೋದಿಕ್ಕೆ ತನಿಖೆ ನಡೆಯಬೇಕಾಗಿದೆ. ಭಾರತ ಇರೋದು ಭಯೋತ್ಪಾದನೆ ಮಾಡೋದಿಕ್ಕೆ ಅಲ್ಲ ಅಂತ ಹೇಳಿದರು. ನಾವು ಹೆಂಗ್ ಬೇಕಾದರೂ ಇರ್ತೀವಿ ಅನ್ನೋದಕ್ಕೆ ಈ ನೆಲದಲ್ಲಿ ಅವಕಾಶ ಇಲ್ಲ. ಆ ರೀತಿ ನಾವು ಹೆಂಗ್ ಬೇಕಾದರೂ ಇರ್ತೀವಿ, ಭಯೋತ್ಪಾದಕನೇ ಮಾಡ್ತೀವಿ, ಕೇಳೋರು ಯಾರು ಕೇಳಬಾರದು ಅನ್ನುವಂತ ದುರ್ವರ್ತನೆ ತೋರಿಸಿದ್ರೆ ಬರಿ ಬಾಲ ಅಲ್ಲ ಅಂತ ಮಾನಸಿಕತೆಯ ತಲೆಯನ್ನು ಕಟ್ ಮಾಡಬೇಕಾಗುತ್ತೆ. ಎಸ್ಟಿ ಮೀಸಲಾತಿಗಾಗಿ ನಡೀತಾ ಇರುವ ಕುರುಬರ ಹೋರಾಟಕ್ಕೆ ಸಿದ್ದರಾಮಯ್ಯ ವಿರೋಧ ಇಲ್ಲ ಅಂತ ಮಾಜಿ ಸಚಿವ ಎಚ್ ಎಂ ರೇವಣ್ಣ ಹೇಳಿದ್ದಾರೆ. ಕನಕ ಗುರುಪೀಠದ ಶ್ರೀಗಳು ಸಿದ್ದರಾಮಯ್ಯನವರಿಗೆ ವಿಷಯ ತಿಳಿಸಿನೇ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಅಲ್ಲದೆ ನಮ್ಮ ಹೋರಾಟದ ಹಿಂದೆ ಆರ್ಎಸ್ಎಸ್ ಕೈವಾಡ ಇದೆ ಅನ್ನೋದು ಸುಳ್ಳು ಅಂದ ಎಚ್ ಎಂ ರೇವಣ್ಣ. ಈ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಹೇಗೆ ಮಾಹಿತಿ ಸಿಕ್ಕಿತು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಪರಮ ಪೂಜ್ಯ ಶ್ರೀಗಳು ನಿರಂತರವಾಗಿದ್ದು ಸ್ವಾಮಿಗಳು ಸಿದ್ದರಾಮಯ್ಯವರ ಮನೆ ನೋಡಿ ಕೇಳಿದೆ ಕಾರ್ಯಕ್ರಮವನ್ನು ಮುಂದುವರಿಸಿದೆ ಬರ್ತೀವಿ ಅಂತ ಹೇಳಿದ್ದಾರೆ. ವಿಜಯಪುರ ಜಿಲ್ಲೆಯ ಖತಿಜಾಪುರ ಗ್ರಾಮದಲ್ಲಿ ನಿನ್ನೆ ಭೀಕರ ಕೊಲೆ ನಡೆದಿದ್ದು ಯುವಕನೊಬ್ಬ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡುತ್ತಾ ತಾಯಿ ಮಡಿಲಲ್ಲಿ ಪ್ರಾಣ ಬಿದ್ದಿದ್ದಾನೆ. ಕ್ಷುಲ್ಲಕ ಕಾರಣಕ್ಕೆ ಯುವಕರ ನಡುವೆ ನಡೆದ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ಕಾಜಲ್ ಅನ್ವಾತ ಚಾಕುವಿನಿಂದ ಇಸ್ಮಾಯಿಲ್ ಅನ್ವಾತನ ಎದೆಗೆ ಚುಚ್ಚಿದ್ದಾನೆ. ಇಸ್ಮಾಯಿಲ್ ತಾಯಿ ಮಡಿಲಲ್ಲಿ ಪ್ರಾಣ ಬಿದ್ದಿದ್ದು ಸ್ಥಳೀಯರು ಹಂತಕ ಕಾಜಲ್ಗೆ ಹಿಗ್ಗಾ ಮುಖ ತಳಿಸಿ ಪೊಲೀಸರಿಗೆ ಒಪ್ಪಿಸಿದರು. ಕುಡಿದ ಮತ್ತಿನಲ್ಲಿ ಯುವಕರಿಬ್ಬರು ಕಲ್ಲಿನಿಂದ ಹೊಡೆದಾಡಿಕೊಂಡಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನ ಸಂಜೆಯ ಚಿತ್ರಮಂದಿರದ ಬಳಿ ಈ ಘಟನೆ ನಡೆದಿದೆ. ಯುವಕರ ತಲೆಯಿಂದ ರಕ್ತ ಬರ್ತಾ ಇದ್ರೂ ಬಿಡದೆ ಜಗಳವಾಡಿದ್ದಾರೆ. ಜಗಳ ಬಿಡಿಸೋದಿಕ್ಕೆ ಹೋದ ಸಾರ್ವಜನಿಕರ ಮೇಲೆಯೂ ಕಲ್ಲು ತೂರಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಬಂದ ಪೊಲೀಸರು ಯುವಕರನ್ನ ವಶಕ್ಕೆ ಪಡೆದಿದ್ದಾರೆ. ಅರಣ್ಯ ಸಿಬ್ಬಂದಿಯ ಎಡವಟ್ಟಿನಿಂದ ಚಾಮರಾಜನಗರ ಜಿಲ್ಲೆಯ ಬಂಡೀಪುರ ಅರಣ್ಯಕ್ಕೆ ಬೆಂಕಿ ಬಿದ್ದಿದೆ. 100 ಎಕರೆಗೂ ಹೆಚ್ಚು ಅರಣ್ಯ ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ರೇಖೆ ನಿರ್ಮಿಸ್ತಾ ಇದ್ದಾಗ ಕಾಡಿಗೆ ಬೆಂಕಿ ಹೊತ್ತಿಕೊಂಡಿದೆ. ಇದೇ ಡಿಸೆಂಬರ್ 31ರಂದು ಸಿಬಿಎಸ್ಇ ಪರೀಕ್ಷಾ ವೇಳಾಪಟ್ಟಿ ಬಿಡುಗಡೆಯಾಗಲಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಾಲ್ ನಿಶಾಂಕ್ ಸಿಬಿಎಸ್ಇ ಬೋರ್ಡ್ ಪರೀಕ್ಷೆಯ ವೇಳಾಪಟ್ಟಿಯನ್ನು ಡಿಸೆಂಬರ್ 31ರಂದು ಸಂಜೆ 6 ಗಂಟೆಗೆ ಪ್ರಕಟಿಸುವುದಾಗಿ ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಗೆ ಒಪ್ಪಿರುವ ರೈತರು ದೆಹಲಿಯಲ್ಲಿ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಅಲ್ಲದೆ ಇವತ್ತು ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗುವ ವೇಳೆ ತಟ್ಟೆ ಬಾರಿಸಿ ಪ್ರತಿಭಟಿಸಲಿದ್ದಾರೆ. ಬೆಳಗ್ಗೆ 11ಕ್ಕೆ ಪ್ರಧಾನಿ ಮೋದಿಯವರ ಮನ್ ಕಿ ಬಾತ್ ಪ್ರಸಾರವಾಗುವ ವೇಳೆ ತಟ್ಟೆ ಬಡಿದು ಅಡ್ಡಿಪಡಿಸಿ ಅಂತ ಭಾರತೀಯ ಕಿಸಾನ್ ಯೂನಿಯನ್ ಕರೆ ಕೊಟ್ಟಿದೆ. ಕಳೆದ 1 ತಿಂಗಳಿಂದ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಾ ಇರುವ ರೈತರು ಕೇಂದ್ರ ಸರ್ಕಾರದ ಜೊತೆಗೆ ಮಾತುಕತೆಗೆ ಸಮ್ಮತಿ ಕೊಟ್ಟಿದ್ದಾರೆ. ಡಿಸೆಂಬರ್ 29ರಂದು ಕೇಂದ್ರ ಸರ್ಕಾರದ ಜೊತೆ ಸಭೆ ನಡೆಸಲು ರೆಡಿ ಅಂತ ಹೇಳಿದ್ದಾರೆ. ಕೃಷಿ ಕಾಯ್ದೆ ವಿರುದ್ಧ ರೈತರ ಪ್ರತಿಭಟನೆ ವಿಚಾರದಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಮತ್ತೊಂದು ಶಾಕ್ ಹೊಡೆದಿದೆ. ಕೃಷಿ ಕಾಯ್ದೆ ವಿರೋಧಿಸಿ ರಾಜಸ್ಥಾನದಲ್ಲಿ ಬಿಜೆಪಿಯ ಮಿತ್ರ ಪಕ್ಷವಾಗಿರುವ ರಾಷ್ಟ್ರ ಲೋಕ್ ತಾಂತ್ರಿಕ ಪಕ್ಷ ಎನ್ಡಿಎ ಮೈತ್ರಿಯಿಂದ ಹೊರ ನಡೆದಿದೆ. ಸಾವಿಗೆ ಶರಣಾಗಿರೋ ಸಾಫ್ಟ್ವೇರ್ ಉದ್ಯಮಿ ಅಂಗಾಂಗ ದಾನದಿಂದ 7 ಜನರಿಗೆ ಮರುಜೀವ ಕೊಟ್ಟಿದ್ದಾರೆ. ಶಿವಕುಮಾರ್ ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ರು, ಆದರೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ರು. ಅವರ ಹೃದಯ, ಶ್ವಾಸಕೋಶ, ಯಕೃತ್ತು, 2 ಕಾರ್ನಿಯಾ, 2 ಮೂತ್ರಪಿಂಡಗಳನ್ನು 7 ಜನರಿಗೆ ದಾನ ಮಾಡಲಾಗಿದೆ. ರಕ್ತದೊತ್ತಡ ಏರಿಳಿತದ ಸಮಸ್ಯೆಗೆ ಒಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಆರೋಗ್ಯ ಸುಧಾರಿಸ್ತಾ ಇದೆ. ರಜನಿ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುವ ಕುರಿತು ಇವತ್ತು ನಿರ್ಧಾರ ಕೈಗೊಳ್ಳುವುದಾಗಿ ಹೈದರಾಬಾದ್ನ ಅಪೋಲೋ ಆಸ್ಪತ್ರೆ ತಿಳಿಸಿದೆ. ಬಾಲಿವುಡ್ ನಟ ರಣವೀರ್ ಸಿಂಗ್ ಟಾಲಿವುಡ್ ಸೂಪರ್ ಸ್ಟಾರ್ ಮಹೇಶ್ ಬಾಬು ಜೊತೆ ಇರೋ ಫೋಟೋವನ್ನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಈ ಫೋಟೋ ನೋಡಿದ್ದೇ ತಡ ಚಿತ್ರ ಪ್ರೇಮಿಗಳು ಥ್ರಿಲ್ ಆಗಿದ್ದಾರೆ. ಕಿರಿಕ್ ಪಾರ್ಟಿ ಚಿತ್ರದ ಬೆಳಗೆದ್ದು ಯಾರ ಮುಖವ ನೋಡಿದೆ ಸಾಂಗ್ 100 ಮಿಲಿಯನ್ ವ್ಯೂಸ್ ಪಡೆದಿದೆ. ಈ ಬಗ್ಗೆ ಚಿತ್ರದ ನಾಯಕಿ ರಶ್ಮಿಕಾ ಟ್ವೀಟ್ ಮಾಡಿ ಖುಷಿಯನ್ನ ಹಂಚಿಕೊಂಡಿದ್ರು. ತಮ್ಮ ಟ್ವೀಟ್ ಅನ್ನ ನಟ ರಕ್ಷಿತ್ ಶೆಟ್ಟಿಗೂ ಟ್ಯಾಗ್ ಮಾಡಿದ್ರು. ಅದಕ್ಕೆ ರಕ್ಷಿತ್ ರೀಟ್ವೀಟ್ ಮಾಡಿದ್ರು. ಈಗ ಇವರಿಬ್ಬರ ಟ್ವೀಟ್ ರೀಟ್ವೀಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ. ಮಂಗಳೂರಿನಲ್ಲಿ ಸೈಡ್ ಕೊಡುವ ವಿಚಾರದಲ್ಲಿ ಆಟೋ ಡ್ರೈವರ್ ಮತ್ತು ಬಸ್ ಡ್ರೈವರ್ ನಡುವೆ ಮಾರಾಮಾರಿ ನಡೆದಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಬಸ್ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ.